ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯ ಪೊಲೀಸ್ ಠಾಣೆ ವತಿಯಿಂದ ಶಾಲಾ ಮಕ್ಕಳಿಗೆ, ಆಟೋ ಚಾಲಕರಿಗೆ ಹಾಗೂ ಸರಕು ಸಾಗಾಣಿಕೆ ವಾಹನ ಚಾಲಕರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ನಿರ್ಮಲಾರವರು ಪ್ರತಿಜ್ಞಾವಿಧಿ ಬೋಧಿಸಿದರು. ದಿನಾಂಕ 29/5/2019 ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ನಿರ್ಮಲಾರವರು ಪಟ್ಟನಾಯಕನಹಳ್ಳಿಯ ಪ್ರೌಢಶಾಲೆ ಕಾಲೇಜಿನಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ, ಸರಕು ಸಾಗಾಣಿಕೆ ವಾಹನಗಳನ್ನು ಬಿಟ್ಟು ಪ್ಯಾಸೆಂಜರ್ ವಾಹನಗಳಲ್ಲಿ ಪ್ರಯಾಣಿಸುವ ಬಗ್ಗೆ, 18 ವರ್ಷದ ಕೆಳಗಿನ ಮಕ್ಕಳು ಯಾವುದೇ ವಾಹನ ಚಲಾಯಿಸದೇ ಇರುವ ಬಗ್ಗೆ ನಿಷೇಧದ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಹನುಮಂತಾಚಾರ್, ಶ್ರೀರಾಮ್ ಮತ್ತು ತಿಪ್ಪೇಸ್ವಾಮಿ ಭಾಗವಹಿಸಿದ್ದರು. ಪ್ರಬಂಧ ಸ್ಪರ್ಧೆ ಮತ್ತು ಆಶುಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪಿಎಸ್ಐ ನಿರ್ಮಲಾರವರಿಂದ ಬಹುಮಾನ ವಿತರಣೆ. ಮಕ್ಕಳು 18 ವರ್ಷಗಳವರೆಗೆ ವಾಹನ ಚಲಾಯಿಸುವುದಿಲ್ಲ ಮತ್ತು ಸರಕು ಸಾಗಾಣಿಕೆ ವಾಹನಗಳಲ್ಲಿ ಪ್ರಯಾಣಿಸುವುದಿಲ್ಲ ಎಂದು ಪ್ರತಿಜ್ಞಾವಿಧಿ ಮಾಡುತ್ತಿರುವುದು. ಆಟೋ ಚಾಲಕರು ಸರಕು ಸಾಗಾಣಿಕೆ ವಾಹನಗಳಲ್ಲಿ ಪ್ರಯಾಣಿಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಹತ್ತಿಸುವುದಿಲ್ಲ ಎಂದು ಪ್ರತಿಜ್ಞಾವಿಧಿ ಮಾಡುತ್ತಿರುವುದು. ಇವಾಗ ಎಲ್ಲ ತಂದೆ ತಾಯಿಗಳು ಒಂದು ಮಗು ಅಥವಾ ಎರಡು ಮಗು ಅಷ್ಟೇ ಮಾಡ್ಕೊತಾರೆ, ಮತ್ತೆ ಆ ಮಕ್ಕಳನ್ನ ತುಂಬಾ ಕೇರ್ ಮಾಡಿ ಕಾಪಾಡ್ತಾರೆ. ಅಂಥದ್ರಲ್ಲಿ ಏನಾದ್ರೂ ಒಂದು ಅಚಾನಕ್ ಆಗಿ ಆಕ್ಸಿಡೆಂಟ್ ಆಗಿ ಒಬ್ಬ ಮಗ ಸತ್ತೋದ ಅಂತಂದ್ರೆ ಇಡೀ ಫ್ಯಾಮಿಲಿ ಅವ್ರು ಸಾಯೋವರೆಗೂ ಕೂಡ ಅದೇ ಕೊರಗಿನಲ್ಲಿ ಕೊರತೆ ಆಗ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು, ಮತ್ತೆ ಅಪಘಾತಗಳನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಿಮ್ಗೆ ಏನು ವಿಚಾರ ಹೇಳೋದು ಅಂತಂದ್ರೆ, ಇವಾಗ ನಮಗೆ ಗೊತ್ತಿರುತ್ತೆ ಏನು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನಾವು ಡ್ರೈವ್ ಮಾಡಬಾರ್ದು, ಹೆಲ್ಮೆಟ್ ಇಲ್ಲದೆ ಟೂ ವೀಲರಲ್ಲಿ ಹೋಗಬಾರ್ದು, 18 ವರ್ಷದ ಒಳಗಿನ ಮಕ್ಕಳು ಏನು ವೆಹಿಕಲ್ನ ಓಡಿಸ್ಬಾರ್ದು ಅಂತೇಳಿ. 18 ವರ್ಷದ ಒಳಗಿನ ಮಕ್ಕಳೇನೇ ಜಾಸ್ತಿ ವೆಹಿಕಲ್ನ ಓಡಾಡ್ತಾ ಇರೋದು, ಯಾಕಂತಂದರೆ ಇವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಟೂ ವೀಲರ್ ಇದ್ದೇ ಇದೆ, ವಿತ್ ಗೇರ್ ಆಗಲಿ ವಿತೌಟ್ ಗೇರ್ ಆಗಲಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಡ್ರೈವಿಂಗ್ ಕಲ್ತಿರೋದ್ರಿಂದ 18 ವಯಸ್ಸಿನಗಿಂತ ಮುಂಚೆ ಇಲ್ಲೇ ಊರಲ್ಲೇ ಹಳ್ಳಿನಲ್ಲೇ ಅಲ್ವಾ ಅಂತ ಹೇಳ್ಬಿಟ್ಟು ವೆಹಿಕಲ್ನ ಓಡಿಸ್ತಾ ಇದ್ರಿ. ಹಳ್ಳಿನಲ್ಲಿ ಅಪಘಾತ ಆಗಬಾರ್ದು ಅಂತ ಏನು ಇಲ್ವಲ್ಲ. ಮತ್ತೆ ಏನು ನಮಗೆ ವಯಸ್ಸಿನ ಜೊತೆಗೆ ಬುದ್ಧಿಶಕ್ತಿ ಬೆಳೆದಿದೆಯಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ನ ಕೊಡೋದು. ಆದ್ರಿಂದ ಅದಾದಮೇಲೆ ಮದುವೆ ಮುಂಜಿ ಅದು ಇದು ಹಳ್ಳಿಗಳ ಕಡೆ ಆಯಿತು ಅಂತಂದರೆ ಏನು ಮಾಡ್ತಾರೆ, ಟ್ರ್ಯಾಕ್ಟ್ರು, ಅದಾದಮೇಲೆ ಅಪ್ಪೆ ಗಾಡಿ, ಅದಾದಮೇಲೆ ಏನು ಟೆಂಪೋಗಳು, ಟೆಂಪೋಗಳಾದಮೇಲೆ ಈಶ್ವರ್ ಗಾಡಿ, ಅದಾದಮೇಲೆ ಜಾಸ್ತಿ ಜನ ಇದ್ದಾರೆ ಅಂದರೆ ಲಾರಿ. ಈ ಥರದ್ರಲ್ಲಿ ಗೂಡ್ಸ್ಗೆ ಏನು ಬೆಲೆ ಇದೆಯೋ ಅದೇ ಬೆಲೆ ಹಚ್ಚಿ ನಿಮ್ಮನ್ನೂ ಕೂಡ ಅದೇ ಗಾಡಿಗಳಲ್ಲಿ ಕರ್ಕೊಂಡೋಗ್ತಾರೆ. ಅಕಸ್ಮಾತ್ ಎಲ್ಲಾದರೂ ಏನಾದರೂ ಹೆಚ್ಚು ಕಡಿಮೆ ಆಗಿ ಅಪಘಾತ ಆಯಿತು ಅಂತಂದರೆ ಅವ್ರಿಗೆ ಒಬ್ಬರಿಗೂ ಕೂಡ ಇನ್ಶೂರೆನ್ಸ್ ಬರಲ್ಲ. ಇನ್ಶೂರೆನ್ಸ್ ಇಲ್ಲ ಅಂತಂದರೆ ವ್ಯಕ್ತಿನ ಒಬ್ಬನ ಒಂದು ಫ್ಯಾಮಿಲಿನಲ್ಲಿ ಕಳ್ಕೊಂಡಿದ್ದೀವಿ ಅಂತಂದರೆ ಅದೇ ಒಂದು ನೋವಿನ ಸಂಗತಿ ಆಗಿರ್ತದೆ. ಅದ್ರ ಜೊತೆಗೆ ಏನು ಅದಕ್ಕೆ ಪರಿಹಾರ ಬರಲಿಲ್ಲ ಅಂತಂದರೆ ಅದೊಂದು ಇಡೀ ಫ್ಯಾಮಿಲಿ ಆರ್ಥಿಕ ಸಮಸ್ಯೆಯಿಂದ ಕುಗ್ಗಿ ಹೋಗುತ್ತೆ. ಆ ಉದ್ದೇಶದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ವಿತೌಟ್ ಡ್ರೈವಿಂಗ್ ಲೈಸೆನ್ಸು ಮತ್ತು ವಿತೌಟ್ ಹೆಲ್ಮೆಟು ಯಾವುದೇ ಕಾರಣಕ್ಕೂ ಟೂ ವೀಲರ್ನ ಡ್ರೈವ್ ಮಾಡಬೇಡ್ರಿ. 18 ವರ್ಷದ ಒಳಗಿನ ಮಕ್ಕಳು ಕೂಡ ವೆಹಿಕಲನ್ನು ಓಡಿಸೋದು ತಪ್ಪು, ನೀವು ಕೂಡ ಅದನ್ನು ಮಾಡಬೇಡ್ರಿ. ಅದ್ರ ಜೊತೆಗೆ ಏನಾದರೂ ಪ್ರೋಗ್ರಾಮ್ ಆಯಿತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅದಕ್ಕೆ ಇದಕ್ಕೆ ಗೂಡ್ಸ್ ವೆಹಿಕಲ್ನಲ್ಲಿ ಯಾವುದೇ ಕಾರಣಕ್ಕೂ ನೀವು ಓಡಾಟ ಮಾಡೋದನ್ನು ಮಾಡಬೇಡ್ರಿ. ಇವಾಗ ಗೂಡ್ಸ್ ವೆಹಿಕಲಲ್ಲಿ ಅಪಘಾತ ಆಯಿತು ಅಂತಂದರೆ ಸರ್ಕಾರದಿಂದ ಏನೂ ಇನ್ಶೂರೆನ್ಸ್ ಬರಲ್ಲ, ಇಬ್ರಿಗಷ್ಟೇ ಅದರಲ್ಲಿ ಇನ್ಶೂರೆನ್ಸ್ ಇರುತ್ತೆ. ಡ್ರೈವಿಂಗ್ ಮಾಡೋಂಗೆ ಕಂಡಕ್ಟರ್ಗೆ ಮಾತ್ರ ಇನ್ಶೂರೆನ್ಸ್ ಕವರ್ ಆಗುತ್ತೆ. ಅದು ಜಾಗ ಇದ್ರೂ ಕೂಡ ಸೆಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ರಶ್ ಜಾಸ್ತಿ ಇದೆ ಅಂತೇಳಿ ಬಸ್ ಖಾಲಿ ಇರಲಿ ಆದರೂ ಕೂಡ ಹುಡುಗರೆಲ್ಲ ಬ್ಯಾಗ ಹೆಗಲಿಗೆ ಹಚ್ಕೊಂಡು ಟಾಪಲ್ಲಿ ಟಾಪ್ ಮೇಲೆ ಇರ್ತಾರೆ. ಕಾಲೇಜು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಕಿವಿ ಮಾತು, ಅದರೊಳಗಾಗಿ ನಮ್ ಗಂಡ ಮಕ್ಳಿಗೆ ಜಾಸ್ತಿ ಒಂದು ವಿಚಾರ ಏನಂತಂದ್ರೆ ಇಲ್ಲಿ ಅಪ್ಪ ತಂದೆ ತಾಯಿಗೆ ಎರಡು ಮಕ್ಕಳಿಗಿಂತ ಹೆಚ್ಚಿಗೆ ಮಕ್ಕಳಿರೋರು ಕೈ ಐತಿ. ಮಕ್ಕಳ
ಅಲ್ಲಪ್ಪ, ನೀವು ನಿಮ್ಮ ಮನೆಯಲ್ಲಿ ಎರಡಕ್ಕಿಂತ ಮಕ್ಕಳು ಜಾಸ್ತಿ ಇರೋರು ಕೈ ಎತ್ತಿಂತ ನಿಮ್ಮ ಅಪ್ಪ ಅಮ್ಮನಿಗೆ, ಮನೆಗಿರೋ ಮಕ್ಕಳೆಲ್ಲ ಲೆಕ್ಕ, ಮನೆಗಿರೋ ಮಕ್ಕಳನ್ನೆಲ್ಲ ಲೆಕ್ಕ ಹಾಕ್ಬೇಡಿ. ನಿಮ್ಮ ತಂದೆ ತಾಯಿಗೆ ಎರಡು ಮಕ್ಕಳಿಗಿಂತ ಜಾಸ್ತಿ ಇರೋರು. ರೈಟ್, ಗಂಡ ಮಕ್ಕಳ ಕಡೆ ಕೇಳಬೇಡಲ್ವಾ. ಮೂರ್ ಜನ ಇರ್ಲಿ ನಾಲ್ಕು ಜನ ಇರ್ಲಿ ಅಪ್ಪ ಅಮ್ಮ ನೊಂದ್ಕೊಂತಾರಲ್ವಾ. ಇವಾಗಿನ ಟ್ರೆಂಡ್ ಅಲ್ಲಿ ಆಲ್ಮೋಸ್ಟ್ ಆಲ್ ಇಬ್ರು ಮಕ್ಳು ಇರ್ತಾರೆ. ಇವಾಗ ಕೆಲವರಂತೂ ಒಂದೇ ಸಾಕು ಅಂತಾರೆ, ಇಬ್ರು ದುಡಿಯೋರು ಅವ್ರು ನೋಡ್ಕೊಳಕ್ಕಾಗಲ್ಲ, ಅವ್ರನ್ನ ಕೇರ್ ಮಾಡಕ್ಕಾಗಲ್ಲ ಅಂತ ಹೇಳಿ. ಹೌದಲ್ವಾ, ಅಕಸ್ಮಾತ್ ಒಬ್ರಿಗೆ ಇಬ್ರಿಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ಅವ್ರ ಲೈಫ್ ಲಾಂಗ್ ತಂದೆ ತಾಯಿ ಬದುಕಿರೋರ್ಗು ಕೊರಕ್ತಾರ. ಅದಕ್ಕೆ ನಾವು ರಸ್ತೆ ಸುರಕ್ಷತೆ ನಿಯಮಗಳು ಏನೇನಿದಾವೆ ಅದನ್ನ ಪಾಲಿಸೋದ್ರ ಜೊತೆಗೆ ನಮ್ಮ ಸೇಫ್ಟಿ ಜೊತೆಗೆ ಬೇರೆಯವನು ಯಾರು ಬರ್ತಾನೆ. ಈಗ ಆಯ್ತು, ನೀವು ಮೂರ್ ನಾಲ್ಕು ಜನ ಮಕ್ಳು ಇರ್ಬೋದು, ಬರ್ತಾ ಇರೋನು ಒಬ್ಬರೋ ಇಬ್ಬರೋ ಇರ್ತಾರೆ ಅಷ್ಟೇ, ಅವ್ನೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ. ಹೌದಲ್ವಾ, ಮತ್ತೆ ಇನ್ನೊಂದೇನಂತಂದ್ರೆ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಏನು ಕಲಿಸ್ತಿದ್ದಾರೆ ನಿಮ್ಮ ಮನೆಗಳಲ್ಲೂ ಕೂಡ ಅದನ್ನ ಕಲಿಸ್ತಾ ಇಲ್ಲ. ಏನಂತಂದ್ರೆ ಎಲ್ಲರೂ ಕೂಡ ಇವಾಗ ಫಾಸ್ಟ್ ಲೈಫಲ್ಲಿ ಕೆಲಸ ಬೇಗ ಆಗಲಿ ಅನ್ನೋದು ಉದ್ದೇಶ ಎಲ್ರಿಗೂ ಇರ್ತದೆ. ಬಟ್ ನಿಮ್ಮ ಶಾಲೆಯಲ್ಲಿ ಹೇಳ್ತಾರೆ ಬೇಡಪ್ಪ ವೇಗವಾಗಿ ಹೋಗೋದು ತುಂಬ ಡೇಂಜರಸ್ ಅಂತೆ, ಆದ್ರೂ ನೀವು ಬೇಗನೆ ಅನುಸರಿಸ್ತೀರಿ. ಹೌದಲ್ಲ, ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ತಡಕಲೂರು ಗ್ರಾಮ ಪಂಚಾಯತಿಯ ಬಿಜ್ಜೇನಹಳ್ಳಿ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಪಿಜಿ ಮಂಜುನಾಥ್ ಗೆಲುವು. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ತಡಕಲೂರು ಗ್ರಾಮ ಪಂಚಾಯತಿಯ ಬಿಜ್ಜೇನಹಳ್ಳಿ ಕ್ಷೇತ್ರದ ಸದಸ್ಯ ರಂಗನಾಥ್ ಮರಣದಿಂದ ತೆರವುಗೊಂಡ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಒಟ್ಟು ಶೇಕಡಾ 91% ಮತದಾನವಾಗಿರುತ್ತದೆ. ಇಂದು ನಡೆದ ಮತಗಳ ಎಣಿಕೆಯಲ್ಲಿ ಪಿಜಿ ಮಂಜುನಾಥ್ 202 ಮತಗಳನ್ನು ಪಡೆದು ಜಯಶಾಲಿಯಾಗಿರುತ್ತಾರೆ. ಸಮೀಪ ಸ್ಪರ್ಧಿ ಬಿವಿ ವೆಂಕಟೇಶ್ 172 ಮತ ಪಡೆದು ಪರಾಭವಗೊಂಡಿರುತ್ತಾರೆ ಎಂದು ತಹಶೀಲ್ದಾರ್ ತಿಪ್ಪೇಸ್ವಾಮಿ ತಿಳಿಸಿದರು. ಈ ಸಂದರ್ಭದಲ್ಲಿ ಚುನಾವಣಾ ಶಿರಸ್ತಾರ್ ಕೆಎಚ್ ಲಕ್ಷ್ಮೀಕಾಂತಯ್ಯ ಮತ್ತು ಆರ್ಒ ಕುಮಾರಸ್ವಾಮಿ ಉಪಸ್ಥಿತರಿದ್ದರು. ಶಿರಾ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಿಶ್ವವಾಣಿ ದಿನಪತ್ರಿಕೆಯ ಸಂಪಾದಕರಾದ ವಿಶ್ವೇಶ್ವರ ಭಟ್ರವರ ಮೇಲಿರುವ ಪೊಲೀಸ್ ಕೇಸ್ಗಳನ್ನು ಹಿಂಪಡೆಯಲು ಒತ್ತಾಯಿಸಿ ತಹಶೀಲ್ದಾರ್ ತಿಪ್ಪೇಸ್ವಾಮಿಯವರಿಗೆ ಮನವಿ ಸಲ್ಲಿಸಿದರು. ಮಾಧ್ಯಮವೆಂಬುದು ಪ್ರಜಾಪ್ರಭುತ್ವದ 4ನೇ ಅಂಗವಿದ್ದಂತೆ ಸರ್ಕಾರವು ತಪ್ಪು ಮಾಡಿದಾಗ ತಮ್ಮ ಬರಹಗಳ ಮುಖಾಂತರ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಮಾಧ್ಯಮಗಳು ನಿರ್ವಹಿಸಿಕೊಂಡು ಬಂದಿರುತ್ತವೆ. ಆದರೆ ಇತ್ತೀಚೆಗೆ ವಿಶ್ವವಾಣಿ ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಯನ್ನು ಆಧರಿಸಿ ಪತ್ರಿಕೆಯ ಸಂಪಾದಕರಾದ ವಿಶ್ವೇಶ್ವರ ಭಟ್ರವರ
ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿರುವ ವಿಷಯ ಖಂಡನೀಯ. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚುತ್ತಿದ್ದು ಇಂತಹ ಪ್ರಕರಣಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕಾಗಿದ್ದು ಕೂಡಲೇ ವಿಶ್ವವಾಣಿ ಕನ್ನಡ ದಿನಪತ್ರಿಕೆಯ ಸಂಪಾದಕರ ವಿಶ್ವೇಶ್ವರ ಭಟ್ರವರ ವಿರುದ್ಧ ದಾಖಲಿಸಿರುವ ಪೊಲೀಸ್ ಕೇಸುಗಳನ್ನು ಹಿಂಪಡೆಯುವಂತೆ ಶಿರಾ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘ ಒತ್ತಾಯಿಸಿತು. ಶಿರಾ ನಗರದ ಸಂತೆಪೇಟೆಯ 28ನೇ ವಾರ್ಡಿನಲ್ಲಿ ನಗರಸಭೆಯವರು ಕೊರೆದ ಕೊಳವೆ ಬಾವಿಯಲ್ಲಿ ಬರಗಾಲದಲ್ಲೂ ಸಹ 700 ಅಡಿಗೆ 2.5 ಇಂಚು ನೀರು, ವಾಸಿಗಳು ಫುಲ್ ಖುಷ್. ಶಿರಾನಗರದ ಸಂತೆಪೇಟೆಯ 28ನೇ ವಾರ್ಡಿನಲ್ಲಿ ಕೊರೆದ ಕೊಳವೆ ಬಾವಿಯಲ್ಲಿ ಬರಗಾಲದಲ್ಲೂ ಸಹ 700 ಅಡಿಗೆ 2.5 ಇಂಚು ನೀರು ದೊರೆತಿರುವುದು ವಾರ್ಡಿನ ನಿವಾಸಿಗಳ ಮುಖದಲ್ಲಿ ಸಂತಸ ಉಂಟು ಮಾಡಿದೆ. 2017-18 ಸಾಲಿನಲ್ಲಿ ಟಿಬಿ ಜಯಚಂದ್ರರವರ ಅವಧಿಯಲ್ಲಿ ಬಿಡುಗಡೆ ಮಾಡಿದ ಕುಡಿಯುವ ನೀರಿನ ಅನುದಾನದಲ್ಲಿ ಈ ಕೊಳವೆ ಬಾವಿಯನ್ನು ಕೊರೆಸಲಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷೆ ಜ್ಞಾನಪೂರ್ಣಮ್ಮ, ವಿಶ್ವನಾಥ್, ಅಜಯ್, ವಾಜಿರಹಳ್ಳಿ ರಮೇಶ್, ರಾಘವೇಂದ್ರ, ಇಂಜಿನಿಯರ್ ಮಂಜುನಾಥ್, ಅಂಗಡಿ ಕುಮಾರ್, ವಾಟರ್ಮ್ಯಾನ್ ತಿಪ್ಪಣ್ಣ ಮುಂತಾದವರು ಉಪಸ್ಥಿತರಿದ್ದರು. ಬರಗಾಲದಲ್ಲಿ ಏನೋ ಒಂದು ಸಿಕ್ಕಂಗೆ ಆಯಿತು. ಜನಗಳಿಗೆ ಏನು ಹೇಳ್ತೀವಿ ಅಂದರೆ, ನಲ್ಲಿ ಟ್ಯಾಪ್ಗಳನ್ನ ಕ್ಲೀನಾಗಿ ಆಫ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಮಿತಿವಾಗಿ ಬಳಸಿ, ಯಾಕೆಂದರೆ ನೀರು ಭಾಳ ಕಷ್ಟ ಇದೆ. ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ನೀರನ್ನು ಮಿತವಾಗಿ ಬೆಳೆಸಿ ನೀವು ನೀರನ್ನು ಉಳಿಸೋದನ್ನು ಕಲಿಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಈಗ ವಾರ್ಡ್ ನಂಬರ್ 28 ಎಲ್ಲಿ ಪೂರ್ತಿ ಪೈಪ್ ಲೈನ್ ಇದೆ. ಈಗ ನಾವು ಏನಂದ್ರೆ ಬೆಳಗ್ಗೆ ಮೋಟರ್ ಪಂಪ್ ಬಿಟ್ಬಿಟ್ಟು ಲಿಂಕ್ ಮಾಡಿದ್ರೆ ಸಾಕು, 28 ವಾರ್ಡ್ ನಂಬರ್ 28 ಎಲ್ಲ ನಲ್ಲಿಗಳಲ್ಲಿ ನೀರು. ಇಲ್ಲ, ಬೋರಿನ ನಲ್ಲಿಗಳು ಸಪ್ರೇಟ್ ಆಗಿದ್ದಾವೆ, ಆ ನಲ್ಲಿಗಳಿಗೆಲ್ಲದಕ್ಕೂ ನೀರು. ಸಿದ್ಧಗಂಗಾ
ಹಾಗೆ ಸಪ್ರೇಟ್ ಈಗ ನನ್ನ ವಾರ್ಡಲ್ಲಿ ಎರಡು ನಮ್ಮ ತಾಯಿ ಗೆದ್ದಿರೋ ವಾರ್ಡಲ್ಲಿ ಎರಡು ಸಿದ್ಧಗಂಗಾ ಇದೆ. ಎರಡು ಸಿದ್ಧಗಂಗಾಗೆ ಒಟ್ಟು ನಾಲ್ಕು ಬೋರ್ಗಳನ್ನು ಕೊಟ್ಟಿದ್ದಾರೆ. ಈಗ ಒಂದು ಏನಾಗಿದೆ ಅಂದರೆ ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ನಾವೇನು ಮಾಡಿದ್ವಿ, ನೀರು ಬೋರ್ಗಳು ನೀರು ಗೊತ್ತೋಗಿದ್ದಾವೆ. ಈಗ ನಾವು ಮೊನ್ನೆ ಸಿದ್ಧಗಂಗಾದವ್ರಿಗೆ ಹೋಗಿ ಧರ್ಮಸ್ಥಳದವ್ರಿಗೆ ಏನು ಕೇಳ್ಕೊಂಡ್ವಿ ಅಂದರೆ ನೀವು ಟ್ಯಾಂಕರಲ್ಲಿ ಒಳಗ್ಬಿಟ್ಟು ಫಿಲ್ಟ್ರ್ ಮಾಡಿಬಿಟ್ಟು ನೀರು ಕೊಡಿ, 5 ರೂಪಾಯಿ ಆದರೂ ಅಲ್ಲ 10 ರೂಪಾಯಿ ಆಗಲಿ ಜನಗಳು ತಗೊಂತಾರೆ. ಈಗ ಏನಾಗಿದೆ ಅಂದರೆ ಬಳಸೋದಕ್ಕೆ ನೀರಿಲ್ಲ. ಈಗ ಬೋರ್ನ ಒಂದು ಬೋರ್ ಕೊಟ್ಟರೆ ಏನಾಗ್ತದೆ ಅಂದರೆ 40% ನೀರು ಬರೋದಕ್ಕೋಸ್ಕರ 60% ನೀರು ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಫಿಲ್ಟರ್ ನೀರನ್ನು ನೀವು ಟ್ಯಾಂಕರಿಂದ ಹೊಡೆದ್ಬಿಟ್ಟು ಫಿಲ್ಟ್ರ್ ಮಾಡೋಕೆ ಕೊಡಿ ಅಂತ ನಾವು ಹೇಳಿದ್ವಿ. ಅವರು ಮೇಡಮ್ ಅವರು ಆಗ್ತದೆ ಅಂತ ಸರ್ ಹೇಳ್ತೀನಿ ನಾನು ಅವ್ರಿಗೆ ಅಂತ ಹೇಳಿದ್ದಾರೆ. ನಾಳೆ ನನ್ನದರಲ್ಲಿ ಎಲ್ಲ ಸರಿ ಆಗುತ್ತೆ. ಜನಗಳಿಗೆ ಫಸ್ಟು ಬಳಸೋದಕ್ಕೆ ಮನೆಯಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ನೀರಿಲ್ಲ, ಇನ್ನೊಂದು ಮತ್ತೊಂದು ಕಲಿಸೋದಕ್ಕೆ ನೀರಿಲ್ಲ. ಈಗ ನಾನು ಅದಕ್ಕೆ ಅಂತಾನೆ ಕೊಟ್ಟರೆ ಏನಾಗುತ್ತೆ ಅಂದರೆ ಈಗ 60% ನೀರು ಮನೇಲಿ ಯೂಸ್ ಮಾಡ್ತಾರೆ, ಅಲ್ಲಿ 60% ನೀರು ವೇಸ್ಟ್ ಆಗ್ತದೆ. ನೋಡೋಣ. ಆದರೆ ಏನಾರ ಒಂದು ನಾವು ನಮ್ಮ ಇಂಜಿನಿಯರ್ ಹತ್ರ ಮಾತಾಡ್ಬಿಟ್ಟು ಒಂದು ಪೈಪ್ ಲೈನಿನ ವ್ಯವಸ್ಥೆ ಮಾಡೋದು ಅಂತ ಮಾಡ್ತೇವೆ. ಆಯ್ತು. ಈಗ ನೀವು ನಾವು ಈಗ ಅವರು ದುಡ್ಡು ಕರೆಸ್ಬಿಟ್ಟು ನಮ್ಮ ಇಂಜಿನಿಯರ್ ಕೇಳ್ಬಿಟ್ಟು ಒಂದು ಪೈಪ್ ಲೈನ್ ಮಾಡೋ ವ್ಯವಸ್ಥೆ ನಾನು ಮೊನ್ನೆ ಮೇಡಮ್ ಅವ್ರು ಕರ್ತಿದ್ರು ಇಲ್ಲಿ ನಾನು ಹಳ್ಳಿ ಮರದ ಹತ್ರ, ಮತ್ತೆ ಅಲ್ಲಿ ಅಲ್ಲಿ ಹೋಗ್ತಾ ಇದೆ, ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಪಕ್ಕ ಇರೋದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಹಳ್ಳಿ ಮರದ ಹತ್ರ ಇರೋ ನೀರು ಕೊಡ್ತಾ ಇಲ್ಲ. ನಾನು ಮೊನ್ನೆ ಹೋಗಿದ್ದೆ, ಕರ್ತಿದ್ರು ಹೋಗಿದ್ದೆ, ಹೇಳಿದೆ ಮೇಡಮ್ ಈ ವಾರದಲ್ಲಿ ಇನ್ನೊಂದು ಬೋರ್ ಕೊಡಿಸ್ತೀನಿ, ಆದರೆ ಒಂದು ಪೈಪ್ ಲೈನ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ವಿ. ನಮ್ಮ ಇಂಜಿನಿಯರ್ ಹತ್ರ ಮಾತಾಡ್ಬಿಟ್ಟು ನಾನು ಮಾಡ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಈಗ ಅಣ್ಣ ನಮ್ಮ ಏರಿಯಾ ಜನಗಳು ನಮಗೆ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಖುಷಿ ಅಲ್ವಾ. ಈಗ ನಾವೇ ಶುದ್ಧಗಂಗ ನಾವು ಕಷ್ಟಪಟ್ಟು ನಮ್ಮ ತಾಯಿಯವರಿದ್ದಾಗ ಮಂಜಣ್ಣವ್ರನ್ನ ಇಟ್ಕೊಂಡು ಅದನ್ನ ಎಲ್ಲೋ ಇದ್ದಿದ್ದನ್ನ ಏನೋ ಮಾಡಿ ನಮ್ಮ ಇಂಜಿನಿಯರು ನಮ್ಗೆ ಅನುಕೂಲ ಭಾಳ ಸಹಕಾರ ಮಾಡಿದ್ದಾರೆ. ಮಂಜಣ್ಣವರು ಅವರು ಇದ್ದಾಗ ಏನೇನೋ ಯಾರು ಕಷ್ಟಪಟ್ಟು ನಾವು ತಂದಾಕಿದ್ದು ಶುದ್ಧಗಂಗನ. ಈಗ ನೀವು ಹೇಳ್ತಿದ್ದೀರ ನಮ್ಮ ಇಂಜಿನಿಯರ್ ಹತ್ರ ಮಾತಾಡ್ಬಿಟ್ಟು ಒಂದು ಪೈಪ್ ಲೈನ್ ಕೆರೆಯ ಮೇಲ್ಸೇತುವೆಯ ಕೆಳಗೆ ಮಳೆ ನೀರು ನಿಂತು ಸಂಚಾರಕ್ಕೆ ತೊಂದರೆಯಾಗಿರುವುದಕ್ಕೆ ಸಾರ್ವಜನಿಕರಿಂದ ಪ್ರತಿಭಟನೆ. ಶಿರಾ ತಾಲೂಕಿನ ತಾವರೆಕೆರೆಯಲ್ಲಿ ದಿನಾಂಕ 31/5/2019 ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಮೇಲು ಸೇತುವೆ ಕೆಳಗೆ ನೀರು ನಿಂತು ವಾಹನಗಳು ಹಾಗೂ ಜನಸಂಚಾರಕ್ಕೆ ಅಡ್ಡಿಯಾಗಿರುವುದಕ್ಕೆ ಸರಿಯಾಗಿ ಮಳೆ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡದಿರುವುದೇ ಕಾರಣ ಎಂದು ಇದನ್ನು ಸರಿಪಡಿಸಲು ಸಾರ್ವಜನಿಕರು ಬೀದಿಗಿಳಿದು ಪ್ರತಿಭಟಿಸಿದರು. ಅಲ್ಲಮ್ಮ ಇವತ್ತು ಬೀಳು ಒಬ್ರಿಗಿಟ್ಟು ಒಬ್ರು ಜನ ಆಗ್ತೇನೆ 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 ಅದೇ ಅದು ಅದಕ್ಕೆ ತೆಗಿತಾ ಇರೋದು. ಭಾರತ ಮಾತಾ ಕೀ ಜೈ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ
ಮಾಡಿಲ್ಲ. ಅದರಿಂದ ಮಳೆ ಬಂದಾಗ ನೀರು ಒಂದು ಗಂಟ ಬಂಟು ನೀರು ಅಂಡರ್ಗ್ರೌಂಡ್ ಅಲ್ಲಿ ನಿಲ್ಲುತ್ತೆ. ಯಾರು ಒಬ್ರು ಓಡಾಡ್ದಂತ ಪರಿಸ್ಥಿತಿ ಉಂಟಾಗಿದೆ. ಅದರಿಂದ ಇದು ಜನಗಳ ಮುಖ್ಯಾಸ ಇವತ್ತು ಇಡೀ ಸುತ್ತಮುತ್ತಲು ಹೊತ್ತಾರಳ್ಳಿ ಅವರು ಎಲ್ಲ ಸೇರಿ ರಸ್ತೆ ತಡೆ ಮಾಡ್ತಾ ಇದ್ದಾರೆ. ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿ ಗಮನ ಕೊಟ್ಟು ಈ ಹೆಣ್ಣು ಮಕ್ಕಳು ಯಾರು ಓಡಾಡ್ದಂತ ಪರಿಸ್ಥಿತಿ ಆಗಿದೆ. ಇಡೀ ಚರಂಡಿ ನೀರೆಲ್ಲ ಇಲ್ಲೇ ತುಂಬಿಕೊಂಡಿದೆ. ಅದರಿಂದ ದಯಮಾಡಿ ಇದನ್ನ ಈ ತೊಂದರೆನ ಸರಿಪಡಿಸ್ಬೇಕು. ಇಂಥ ಇದು ನೀವೇನೇನ ಮಾಡ್ತಿದ್ರೆ ಜನಗಳು ರಾಷ್ಟ್ರೀಯ ಹೆದ್ದಾರಿನೇ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗ್ಬಿಟ್ರೆ ಬಹಳ ಕಷ್ಟವಾಗುತ್ತೆ. ದಯಮಾಡಿ ಈಗ ಈ ಪ್ರಥಮ ಹಂತದಲ್ಲೇ ಇದನ್ನ ನೀವು ಕಂಟ್ರೋಲ್ ಮಾಡಬೇಕು. ಮುಂದೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನೋಡ್ಕೋಬೇಕು ಅಂತ ನಾವು ಕೇಳ್ಕೊಂತಾ ಇದ್ದೀವಿ. ಮಾಧ್ಯಮದವರು ಇದಕ್ಕೆ ಸಹಕಾರ ಕೊಡ್ಬೇಕು ಅಂತ ಹೇಳಿ ಯಪ್ಪ ನಿಮ್ಮನ್ನೆಲ್ಲ ಮಾತೆ ಬಿಟ್ಬಿಟ್ಟು ಬರಬ ನಾನು ಕೇಳಿ ಬಸ್ಟ್ಯಾಂಡ್ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.